ರಾಷ್ಟ್ರಪತಿ ದ್ರೌಪದಿ ಮುರ್ಮು ಆಗಮನಕ್ಕೆ ವಾಣಿಜ್ಯ ನಗರಿ ಹುಬ್ಬಳ್ಳಿ ವಧುವನ ಗಿತ್ತಿಯಂತೆ ಶೃಂಗಾರಗೊಳ್ಳುತ್ತಿದೆ. ಆದರೆ ಅವರು ಭಾಗಿಯಾಗುವ ಕಾರ್ಯಕ್ರಮ ವೇದಿಕೆ ಜಾಗ ವಿವಾದಕ್ಕೆ ಕೂಡಿದೆ ಎಂಬ ಆರೋಪ ಕೂಡ ಕೇಳಿಬಂದಿದೆ. ಪ್ರಪ್ರಥಮ ಬಾರಿಗೆ ವಾಣಿಜ್ಯ ನಗರಿ ಹುಬ್ಬಳ್ಳಿಗೆ ರಾಷ್ಟ್ರಪತಿಯವರ ಆಗಮನದ ಹಿನ್ನೆಲೆಯಲ್ಲಿ ಪೌರ ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗಿಯಾಗುತ್ತಿರುವುದು ಸ್ವಾಗತಾರ್ಹ. ಆದರೆ ವಿವಾದಾತ್ಮಕ ಜಮಖಾನ ಮೈದಾನದಲ್ಲಿ ಕಾರ್ಯಕ್ರಮ ನಡೆಸುವುದು ಸರಿಯಲ್ಲ ಎಂದು ಸಾಮಾಜಿಕ ಹೋರಾಟಗಾರ ಪಿಎಚ್ ನೀರಲಕೇರಿ ಆರೋಪಿಸಿದ್ದಾರೆ. ನಗರದಲ್ಲಿ ಮಾತನಾಡಿದ ಅವರು, ಸೆಪ್ಟೆಂಬರ್ 26ರಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ನಗರದ ದೇಶಪಾಂಡೆ ನಗರದಲ್ಲಿರುವ ಕರ್ನಾಟಕ ಜಿಮ್ಖಾನ ಅಸೋಸಿಯೇಷನ್ ಮೈದಾನದಲ್ಲಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ವತಿಯಿಂದ ಪೌರ ಸನ್ಮಾನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು, ಅಂದು ರಾಷ್ಟ್ರಪತಿಯವರಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಸನ್ಮಾನ ಕಾರ್ಯಕ್ರಮವನ್ನು ಬೇರೆ ಸ್ಥಳದಲ್ಲಿ ನಿಗದಿ ಮಾಡಿದ್ದರೆ ಸೂಕ್ತವೆನಿಸಿತ್ತು. ಆದರೆ ಈ ವಿವಾದಾತ್ಮಕ ವಿಷಯಕ್ಕೆ ಸಂಬಂಧಿಸಿದಂತೆ ನಾಡೋಜ ಡಾಕ್ಟರ್ ಪಾಟೀಲ್ ಪುಟ್ಟಪ್ಪನವರು ಗ್ರೌಂಡ್ ಬಚಾವೋ ಅಭಿಯಾನವನ್ನು ಹಮ್ಮಿಕೊಂಡು ನಿರಂತರ ಪ್ರತಿಭಟನೆ ಮಾಡಿದ್ದರು. ಆದರೆ ಅದೇ ಸ್ಥಳದಲ್ಲಿ ರಾಷ್ಟ್ರಪತಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ಖಂಡನೀಯ ಎಂದಿದ್ದಾರೆ. ದೇಶದ ಉನ್ನತ ಹುದ್ದೆಯಲ್ಲಿರುವ ವ್ಯಕ್ತಿಗಳು ಯಾವುದೇ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಾದರೆ ಅವರದೇ ಆದ ಪ್ರೋಟೋಕಾಲ್ ಇರುತ್ತೆ. ಆದರೆ ಅವರ ಘನತೆ ಮತ್ತು ಗೌರವಕ್ಕೆ ತಕ್ಕನಾದ ಜಾಗದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಬೇಕು. ವಿವಾದಾತ್ಮಕ ಜಾಗದಲ್ಲಿ ಕಾರ್ಯಕ್ರಮ ಆಯೋಜನೆ ಸರಿಯಲ್ಲ ಎಂದು ಆರೋಪಿಸಿದ್ದಾರೆ. ಸರ್ಕಾರಿ ಸಂಬಂಧಪಟ್ಟಂತ ಆಸ್ತಿಯಲ್ಲಿ ಒಂದು ಅಸೋಸಿಯೇಷನ್ ಕನ್ಸ್ಟ್ರಕ್ಷನ್ ಮಾಡತಕ್ಕಂತ ಸ್ಟೇಡಿಯಂ ಮತ್ತು ಏನೋ ಏನು ನಡೀತಾ ಇದೆ, ಇಲ್ಲಿಗಲ್ ಆಕ್ಟಿವಿಟೀಸ್ ಏನು ನಡೀಲಿಕ್ಕೆ ಬಾರು ಅಥವಾ ಏನು ನಡೀತಾ ಇದೆ, ಸ್ಪಾ SPA ಇದೆಲ್ಲ ಮಾಡ್ತಾ ಇದ್ದಾರೆ. ಅದು ಕಾಂಟ್ರವರ್ಸಿ ಇದೆ, ಅದು ಕೋರ್ಟ್ನಲ್ಲಿದೆ. ಕೋರ್ಟ್ನಲ್ಲಿ ತಕರಾರು ವ್ಯಾಜ್ಯಗಳು ಇರ್ತಕ್ಕಂಥ ಸ್ಥಳಗಳಿಗೆ ಯಾವುದೇ ಸರ್ಕಾರದ ಉನ್ನತ ಹುದ್ದೆಯಲ್ಲಿರ್ತಕ್ಕಂಥವ್ರು ಅಥವಾ ಮಂತ್ರಿಗಳು ಕಾರ್ಯಕ್ರಮಗಳು ಮಾಡೋದಾದ್ರೆ ಅಲ್ಲಿ ಮಾಡಬಾರ್ದು ಅನ್ನೋದು ಶಿಷ್ಟಾಚಾರ. ಆ ಶಿಷ್ಟಾಚಾರವನ್ನ ಉಲ್ಲಂಘನೆ ಮಾಡಿ ಇವತ್ತು ಅಲ್ಲಿ ಮಾಡ್ತಿರೋದಕ್ಕೆ ನಾನು ಇವತ್ತು ಪತ್ರಿಕಾಗೋಷ್ಠಿಗೆ ಕರೆದಿದ್ದೀವಿ. ಇದರಲ್ಲಿ ನಾವು ಸ್ಪಷ್ಟಪಡಿಸಿದಷ್ಟೇ, ದಯವಿಟ್ಟು ಅವರು BJP ಅಧ್ಯಕ್ಷರಲ್ಲ, ಈ ರಾಷ್ಟ್ರದ ಪ್ರತಿಯೊಬ್ಬ ನಾಗರಿಕನಿಗೂ ಸಂಬಂಧಪಟ್ಟಂತ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಅವರು ಎಲ್ಲರೂ ಸಹಿತ ಅವರಿಗೆ ಸನ್ಮಾನ ಮಾಡುವಂತ ಒಂದು ಪೌರ ಸನ್ಮಾನ ಅಂದ್ರೆ ಹುಬ್ಬಳ್ಳಿ ಧಾರವಾಡ ನಗರದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಸಿಟಿಜನ್ಸ್ ರೆಪ್ರೆಸೆಂಟೇಟಿವ್ ಆಗಿ ಮೇಯರ್ ಅವರು ಸನ್ಮಾನ ಮಾಡ್ತಕ್ಕಂಥ ನಿರ್ಧಾರ ತಗೊಂಡಿದ್ದಾರೆ. ಅದನ್ನ ನಾವು ಸ್ವಾಗತ ಮಾಡ್ತೇವೆ, ಅದನ್ನ ನಾವು ಭಾಗಿಯಾಗ್ತೇವೆ. ಆದ್ರೆ ಆ ಏನು ವ್ಯಾಜ್ಯ ಇರ್ತಕ್ಕಂಥ ಸ್ಥಳದಲ್ಲಿ ಮಾಡುದು ಸರಿಯಲ್ಲ. ಅದೇನ್ ಜಿಮ್ಖಾನ ಅಂತ ಏನು ಅಸೋಸಿಯೇಷನ್ ಮಾಡ್ಕೊಂಡಿದ್ದಾರೆ, ಡಿಫಂಕ್ ಅಸೋಸಿಯೇಷನ್, ಅದನ್ನ ರಿರಿಜಿಸ್ಟ್ರೇಷನ್ ಮಾಡುದು ಸಹಿತ ತನ್ನ ಫೋರ್ಸ್ ಯೂಸ್ ಮಾಡಿ ಸರ್ಕಾರದ ಆಫೀಸಿನ ಮಿಸ್ ಯೂಸ್ ಮಾಡಿ ಏನ್ ಮಾಡಿರ್ತಕ್ಕಂತ ಪರ್ಮಿಷನ್ ಆಯ್ತು, ಹುಡಾ ಪರ್ಮಿಷನ್ ಆಯ್ತು, ಮಹಾನಗರ ಪಾಲಿಕೆ ಪರ್ಮಿಷನ್ ಆಯ್ತು, ಟೌನ್ ಕಂಟ್ರಿ ಪ್ಲಾನಿಂಗ್ ಪರ್ಮಿಷನ್ ಆಯ್ತು, ಅದೆಲ್ಲ ರೀ ಪ್ಲಾನ್ ಏನ್ ಮಾಡಿದಾರ, ಅದೆಲ್ಲ ಸಹಿತ ಕಾಂಟ್ರವರ್ಸಿ ಇದೆ, ಅದು ಜುಡಿಷಿಯಲ್ ಪ್ರಾಬ್ ಆಗಬೇಕು. ಇಂಥ ಒಂದು ಪರಿಸ್ಥಿತಿಯಲ್ಲಿ ಇದ್ದಂತಹ ಸ್ಥಳದಲ್ಲಿ ಆ ನಮ್ಮ ಗೌರವಾನ್ವಿತ ರಾಷ್ಟ್ರಪತಿಗಳ ಕಾರ್ಯಕ್ರಮ ಮಾಡುದು ಸೂಕ್ತ ಅಲ್ಲ. ಕೇಳಿದ್ರಿ, ಪ್ರೋಟೋಕಾಲ್ ಪ್ರೋಟೋಕಾಲ್ ಶಿಷ್ಟಾಚಾರ ಇದೆಯಲ್ಲ, ಒಂದು ಪರಂಪರೆ ಇದೆ, ಕೋರ್ಟ್ ಗಮನಕ್ಕೂ ತರ್ತೇವೆ. ಹೈಕೋರ್ಟ್ ನಲ್ಲಿ ಏನ್ ಪ್ರೊಸೀಡಿಂಗ್ಸ್ ಇದೆ ಅದ್ರ ಗಮನಕ್ಕೂ ತರ್ತೇವೆ. ಇದು ಏನು ವ್ಯವಸ್ಥೆ ಇದೆ, ಇದನ್ನೇ ನಾವು ಪ್ರೆಸಿಡೆಂಟ್ ಪ್ರೋಟೋಕಾಲ್ಗೆ ನಾವು ಮೇಲ್ ಮಾಡ್ತೇವೆ. ಕಾಂಗ್ರೆಸ್ ಪಕ್ಷದ ನೋಡ್ರಿ, ಏನ್ ನಾನು ಇಲ್ಲಿ ಭಾಗವಹಿಸ್ತಾ ಇದ್ದೀನಿ. ಬ್ಯೂರೋ ರಿಪೋರ್ಟ್, ಸುಧೀರ್ ಕುಲಕರ್ಣಿ, BVNEWS ಕನ್ನಡ, ಹುಬ್ಬಳ್ಳಿ. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 94826333.